ನದಿಗೆ ಮಹಾರಾಷ್ಟ್ರ ಸರ್ಕಾರದಿಂದ ನೀರು ಬಿಡುವಂತೆ 4 ತಿಂಗಳು ಹಿಂದೆಯೇ ಮನವಿ ಮಾಡಿದ್ವು. ನಮ್ಮ ಬೇಡಿಕೆಗೆ 2 TMC ನೀರು ಇತ್ತು, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಮಹಾರಾಷ್ಟ್ರ ಸಿಎಂಗೆ ರಿಕ್ವೆಸ್ಟ್ ಮಾಡಿದ್ರು 2 TMC ಅಟ್ಲೀಸ್ಟ್ ಕುಡಿಲಿಕ್ಕೆ ನೀರು ಬಿಡಬೇಕಂತ. ಆದರೆ ಇನ್ನೂ ಬಿಡಬೇಕಾಗಿದೆ. ಈಗೇನೋ ಮೊನ್ನೆ ಸ್ವಲ್ಪ ಓವರ್ಫ್ಲೋ ಆಗಿ ಬಂದಿದೆ, ಅದೇನು ಬಹುಶಃ ನಮ್ಗೆ ಬಿಡಬೇಕಂತ ಬಿಟ್ಟಿದ್ದಾರೋ ಗೊತ್ತಿಲ್ಲ ರೀ. ಅದು ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಂದರೆ ಅವ್ರ ನೀರು ರಾಜಾಪುರವರೆಗೆ ಬಿಟ್ಟಿದ್ರು, ಅವ್ರು ಓವರ್ಫ್ಲೋ ಆಗಿ ನಮ್ಗೆ ಬಂದಿರಬೇಕಂತ ಅನಿಸ್ತದೆ. ನಮ್ಮ ರಿಕ್ವೆಸ್ಟ್ ಪ್ರಕಾರ 2 TMC ಬಿಡಬೇಕಾಗಿದೆ. ಅವರು ಬಿಟ್ಟೆ ಅನುಕೂಲ ಆಯ್ತು. ಈಗ ಬಿಟ್ಟಿದ್ದು ಕೂಡ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 15 ದಿವಸ 20 ದಿವಸವರೆಗೆ. ಇನ್ನೂ ಚರ್ಚೆಯಲ್ಲಿ ಇದಾರೆ, ಅದಿನ್ನೂ ಫೈನಲ್ ಆಗಿಲ್ಲ. ಮೊನ್ನೆ ಆತನಿಗೆ CM ಬಂದಾಗ ಕೂಡ ಅದು ಪ್ರಸ್ತಾಪ ಆಯಿತು. ಅಲ್ಲಿ ಮಹಾರಾಷ್ಟ್ರದ MLAಗಳು ಬಂದಿದ್ರು, ಅಲ್ಲಿ ನಮಗೆ 2 TMT ನೀರು ಕೊಡ್ರಿ, ನಾವು ನಿಮಗೆ ಬೇಸಿಗೆಯಲ್ಲಿ 2 ಕೊಡ್ತೀವಿ ಅಂತ. ಅದೇ ಮಾಡಿದ್ರೆ ಒಳ್ಳೇದೆ, ಅದು ಯಾಕೆ ಶಾಶ್ವತವಾಗಿ ಪರಿಹಾರ ಆಗ್ತದೆ. ಅದು ಇಂಪ್ಲಿಮೆಂಟ್ ಆಗಬೇಕಾದ್ರೆ ಈಗ ಮತ್ತೆ ನಾವು DCMದವರು 3 ವರ್ಷ ಬೇಕು, ಇನ್ನೂ 3 ಇಯರ್ಸ್ ಬೇಕು. ಅದು DCM ಅವ್ರಿಗೆ ಗೊತ್ತಿದೆ, CM ಅವ್ರಿಗೆ ಗೊತ್ತಿದೆ ವಿಚಾರ. ಈ ಸಾರಿ ನಾವು ಅದಕ್ಕೆ ಹೆಚ್ಚು ಒತ್ತಡ ಹಾಕ್ತೀವಿ, ಅಂದ್ರೆ ಸ್ಕೀಮ್ ಮಾಡಲಿಕ್ಕೆ. ಹಣ ಇಲ್ಲ, ಹಣ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಈಗೇನು ಹಣ ಕೊಡೋದಿಲ್ಲ. ನಾವು ಮಾಡಿಕೊಡ್ಬೇಕಾ, ಸುಮಾರು 100 ಕೋಟಿ ಮೇಲೆ ಜಾಸ್ತಿ ಖರ್ಚಾಗ್ಬೋದ್ರೆ ಅದೇ ಮಹಾರಾಷ್ಟ್ರ ಬಾರ್ಡ್ರವ್ರಿಗೆ ನಾವು ಬಿಡಬೇಕು ಅಲ್ಲಿ ಹೋಗಿ, ಅಲ್ಲಿಂದ ಅವರು ರೀಲಿಫ್ಟ್ ಮಾಡ್ತಾರೆ. ಆ ಪ್ರಪೋಸಲ್ ಇದೆ ಅದು, ಒಪ್ಪಂದ. ನಾವು ಮಳೆಗಾಲನ ಕೊಡಬೇಕು, ಅವ್ರು ಬೇಸಿಗೆಯಲ್ಲಿ ಕೊಡಬೇಕಂತ ಒಂದು ಒಪ್ಪಂದ ಇದೆ, ಚರ್ಚೆ ಇದೆ. ಒಪ್ಪಂದ ಆಗಿಲ್ಲ ರೀ, ಒಪ್ಪಂದ ಆಗ್ಬೇಕಂತ ಚರ್ಚೆ ನಡೀತಾ ಇದೆ. ಎಲ್ರಿ ಅವ್ರಾಗ ಪೊಲೀಸರು ಇದಾರೆ, ಅವ್ರೇನು ಕಂಪ್ಲೇಂಟ್ ತೋತಾರೆ, ರಿಜಿಸ್ಟರ್ ಮಾಡ್ತಾರೆ, ಅದೇನಿದ್ರೆ ಆಕ್ಷನ್ ತೋತಾರೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಹಂಗೆ ಮಾಡಿದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಡ್ಡಿ ದರ್ಬಿಕೋರ್ ಹಾವಳಿ ಜಾಸ್ತಿ ಆಗ್ತಾ ಇದೆ, ಪೊಲೀಸರು ಯಾವುದೇ ರೀತಿಯಾದಂಥ ಕೆಲಸ ಮಾಡ್ತಾ ಇಲ್ಲ. ನಿನ್ನೆ ಕೂಡ ಆ ಕೇಸಲ್ಲೂ 2 ದಿನ ಪೊಲೀಸ್ ಸ್ಟೇಷನ್ಗೆ ಅಲ್ಲದ ಮೇಲೆ ಮೀಡಿಯಾದವರು ಅಂತ ಕೇಸ್ ಆಗಿದೆ. ಇದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಡ್ಡಿ ದಂಧೆ ಹಿಂದಿನ ಇತ್ತು, ಇವತ್ತು ಕೂಡ ಇದೆ ರೀ, ಇವತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಇದೇ ರೀ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಬರೀ ಸರ್ಕಾರ ಅಷ್ಟೇ ಮುಂದಾದ್ರೆ ಆಗೋಲ್ಲ, ಅವರು ಸಾರ್ವಜನಿಕ ಕೂಡ ಅದಕ್ಕೆ ಅಲ್ಲ, ಅವ್ರು ಕಂಪ್ಲೇಂಟ್ ಆಗಿರ್ಬೋದು, ಆದರೆ ಬೇರೆ ಕಡೆ ಮುಂದಾಗಿ ಬರಬೇಕಲ್ಲ. ನಾವು ಈ ಥರ ಬಡ್ಡಿ ತೊಗೊಂಡಾರ, ಹೈಯರ್ ಇಂಟ್ರೆಸ್ಟ್ಲಿ ಚಾರ್ಜ್ ಮಾಡ್ತಾರಂತ ಯಾರು ಬಂದ್ರೆ ಪೊಲೀಸರು ಆಕ್ಷನ್ ತೊಗೋತಾರೆ. ಅವ್ರು ಯಾರು ವಿಶೇಷವಾಗಿ ಹಂಗೆ ಮುಂದೆ ಯಾರು ಬರೋಲ್ಲ, ರೀ ಬಂದರೆ ಖಂಡಿತವಾಗಿ ಪೊಲೀಸರಾಗಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ತೀವಿ. ಅಲ್ಲ ಹಂಗೇನು ಡಿಲೇ ಆಗ್ತಾರೆ, ಪೊಲೀಸ್ ಮೇಲೆ ಆಕ್ಷನ್ ಮಾಡ್ತೀರಿ ಹಂಗೇನು ಉದ್ದೇಶಪೂರ್ವಕ ಮಾಡಿದ್ರೆ SP ಅವ್ರಿಗೆ ಮಾತಾಡ್ತೀವಿ, ಅವ್ರು ಏನಾರ ಕಂಡು ಬಂದ್ರೆ ಆಕ್ಷನ್ ತೊಗೊಳಿ ಕೇಳ್ತೀವಿ, ಯಾರು ಡಿಲೇ ಮಾಡಿದಾರೆ. ಇಲ್ಲ ಅದೇ ಎಲ್ಲ ಪಬ್ಲಿಕ್ ಆಗಿ ಬರಬೇಕು, ಯಾರು ಹೇಳಿದ್ರೆ ಆಗ್ತೈತಿ, ಇಲ್ಲ ಯಾಕಂದ್ರೆ ಯಾರು ಹೇಳೋಲ್ಲ, ಭಾಳ ಜನ ಹೇಳದೇ ಇದ್ದಾಗ ಏನು ಮಾಡ್ಲಿಕ್ಕೆ ಆಗೋಲ್ಲ, ಪೊಲೀಸ್ಗಾಗಲಿ ಜಿಲ್ಲಾಡಳಿತಕ್ಕೆ ಏನು ಮಾಡ್ಲಿಕ್ಕೆ ಆಗೋಲ್ಲ. ಮುಂದಾಗಿ ಬಂದು ಕೊಟ್ರೆ ಒಳ್ಳೇದ್ರೆ. ಮಂಗಳವಾರ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡಿತ್ತು, ಅದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ನೋಡಿಕೊಳ್ಳುತ್ತಾರೆ ಎಂದರು. ವಿನೋದ್ ಕೋಲ್ಕರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.